ಬಿಗ್ ಬಾಸ್ ಕನ್ನಡ ಸೀಸನ್ 6ರ ಸ್ಪರ್ಧಿ ಅಕ್ಷತಾ ಪಾಂಡವಪುರ ಸದ್ಯ ತಾಯಿಯಾಗುತ್ತಿರುವ ಸಂತೋಷದಲ್ಲಿದ್ದು ಸೀಮಂತ ಶಾಸ್ತ್ರದ ಫೋಟೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಆದರೆ ಬೇಸರದ ಸಂಗತಿಯೂ ಹೊಂದಿದೆ. ಹೌದು, ಕನ್ನಡ ಕಿರುತೆರೆಯ ಅತಿದೊಡ್ಡ ರಿಯಾಲಿಟಿ ಶೋ ಎಂದೇ ಖ್ಯಾತವಾಗಿರುವ ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ, ಅದರಲ್ಲೂ ಸೀಸನ್ 6ರಲ್ಲಿ ಸೆಲೆಬ್ರಿಟಿಗಳ ಜೊತೆಗೆ ಬಹಳಷ್ಟು ಸಾಮಾನ್ಯ ಜನರಿಗೂ ಅವಕಾಶ ನೀಡಲಾಗಿತ್ತು. ಅದಾಗಲೇ ಥಿಯೇಟರ್ ಕಲಾವಿದೆಯಾಗಿ ಗುರುತಿಸಿಕೊಂಡಿದ್ದ ಅಕ್ಷತಾ ಪಾಂಡವಪುರ ಅವರಿಗೆ ಬಿಗ್ ಬಾಸ್ ಹೊಸ ಹೆಸರು ತಂದುಕೊಟ್ಟಿತು. ಕೆಲಸಂಚಿಕೆಗಳಲ್ಲಿ ಅಭಿನಯಕ್ಕೆ ಸಂಬಂಧಪಟ್ಟ ಟಾಸ್ಕ್ಗಳಲ್ಲಿ ಅಕ್ಷತಾ ಅವರ ಪ್ರತಿಭೆ ಅನಾವರಣಗೊಂಡಿತು ಎನ್ನಬಹುದು. ಇನ್ನು ಬಿಗ್ ಬಾಸ್ ಶೋನಲ್ಲಿ ಸಾಮಾನ್ಯದಂತೆ ಕೆಲ ಕಿರಿಕ್ಗಳಲ್ಲಿಯೂ ಅಕ್ಷತಾ ಅವರು ಟ್ರೋಲ್ ಆಗಿದ್ದರು. ಇನ್ನು ಕೊನೆಯ ವಾರಗಳವರೆಗೂ ಉಳಿದ ಅಕ್ಷತಾ ಅವರು ಮನೆಯಿಂದ ಹೊರಬಂದ ಬಳಿಕ ಬಿಗ್ ಬಾಸ್ ಅಕ್ಷತಾ ಎಂದೇ ಖ್ಯಾತರಾದರು. ಮತ್ತೆ ತಮ್ಮ ಥಿಯೇಟರ್ ನಟನೆಯಲ್ಲಿ ತೊಡಗಿಕೊಂಡ ಅಕ್ಷತಾ ಅವರಿಗೆ ಸಿನಿಮಾ ಅವಕಾಶಗಳು ಅರಸಿ ಬಂದವು. ಬಿಗ್ ಬಾಸ್ ಶೋನಲ್ಲಿರುವಾಗ ತಾವು ಬೆಳೆದು ಬಂದ ಕಷ್ಟದ ಆದಿಯ ಬಗ್ಗೆ ಹೇಳಿಕೊಂಡಿದ್ದ ಅಕ್ಷತಾ ಅವರಿಗೆ ಬಹಳಷ್ಟು ಮಂದಿ ಬೆಂಬಲಿಸಿ ಪ್ರೋತ್ಸಾಹ ನೀಡಿದ್ದು ಉಂಟು. ಇನ್ನು ಸದ್ಯ ಇದೀಗ ತಾಯಿಯಾಗುತ್ತಿರುವ ಸಂತೋಷದಲ್ಲಿರುವ ಅಕ್ಷತಾ ಪಾಂಡವಪುರ ಅವರು ವಿಭಿನ್ನವಾಗಿ ಪ್ರೆಗ್ನೆನ್ಸಿ ಫೋಟೋ ಚಿತ್ರೀಕರಣ ಮಾಡಿಸಿಕೊಂಡಿದ್ದಾರೆ. ಹೌದು, 8 ತಿಂಗಳ ಗರ್ಭಿಣಿಯಾಗಿರುವ ಅಕ್ಷತಾ ಪಾಂಡವಪುರ ಅವರು ಕಪ್ಪು ಸೀರೆ ತೊಟ್ಟು ವಿಭಿನ್ನವಾಗಿ ಫೋಟೋ ಚಿತ್ರೀಕರಣ ಮಾಡಿಸಿದ್ದು ಈ ವಿಷಯ ಜಗತ್ತಿನಲ್ಲಿ ಮತ್ತೊಂದು ವಿಸ್ಮಯ ಎಂದರೆ ಮತ್ತೆಂದು ಬರದ ಹೀಗಳಿಗೆ. ಇನ್ನು ಜನವರಿ 2021ಕ್ಕೆ ಮತ್ತೊಂದು ವಿಶೇಷ ಗಳಿಗೆಯ ನಿರೀಕ್ಷೆಯಲ್ಲಿ ಎಂದು ಬರೆದ ಫೋಟೋ ಜೊತೆಗೆ ಪೋಸ್ಟ್ ಮಾಡಿದ್ದಾರೆ. ಸದ್ಯ ಜನವರಿಯಲ್ಲಿ ಮಗುವಿನ ನಿರೀಕ್ಷೆಯಲ್ಲಿರುವ ಅಕ್ಷತಾ ಅವರಿಗೆ ಸರಳವಾಗಿ ಸೀಮಂತ ಕಾರ್ಯಕ್ರಮ ನೆರವೇರಿದ್ದು ಸಮಾರಂಭದಲ್ಲೇ ಬಿಗ್ ಬಾಸ್ನಲ್ಲಿ ಅಕ್ಷತಾ ಅವರ ಜೊತೆ ಸ್ಪರ್ಧಿಸಿದ್ದ ನವೀನ್ ಸಜ್ಜು, ಜಯಶ್ರೀ ಹಾಗೂ ಇನ್ನೂ ಹಲವರು ಭಾಗಿಯಾಗಿ ಅಕ್ಷತಾ ಅವರಿಗೆ ಶುಭ ಹಾರೈಸಿದ್ದಾರೆ. ಸೀಮಂತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಗಾಯಕ ನವೀನ್ ಸಜ್ಜು ಅವರು ಫೋಟೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡು ಅಕ್ಷತಾ ಅವರಿಗೆ ಶುಭಾಶಯ ತಿಳಿಸಿದ್ದಾರೆ. ಆದರೆ ಸದ್ಯ 8 ತಿಂಗಳ ಗರ್ಭಿಣಿಯಾಗಿರುವ ಅಕ್ಷತಾ ಪಾಂಡವಪುರ ಅವರು ಕೆಲ ತಿಂಗಳ ಹಿಂದೆಯಷ್ಟೇ ಕೊರೋನಾ ಸೋಂಕಿಗೆ ತುತ್ತಾಗಿದ್ದು ಆಸ್ಪತ್ರೆಗೆ ದಾಖಲಾಗಿದ್ದರು. ಆ ಸಮಯದಲ್ಲಿಯೂ ಅಲ್ಲಿನ ಅವ್ಯವಸ್ಥೆಯ ಬಗ್ಗೆ ಧ್ವನಿ ಎತ್ತಿ ಜಾಗೃತಿ ಮೂಡಿಸಿದ್ದರು. ಸದ್ಯ ಕೊರೋನಾ ಸೋಂಕು ಗೆದ್ದು ಬಂದಿರುವ ಅಕ್ಷತಾ ಹಾಗೂ ಒಡಲಲ್ಲಿನ ಮಗು ಇಬ್ಬರು ಆರೋಗ್ಯವಾಗಿರಲಿ ಎಂದು ಸ್ನೇಹಿತರು ಶುಭ ಹಾರೈಸಿದ್ದಾರೆ.